ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ಕರ್ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಅದು ನೋಡೋದಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ಭಾಳಷ್ಟು ಜನ ಗುರುಜಿ ನ್ಯೂಮರಾಲಜಿ ನೇಮಾಲಜಿದ್ದು ಬರೀ ಸೆಮಿನಾರ್ ಕ್ಲಾಸ್ ಮಾಡಿದ್ವಿ, ಸರ್ಟಿಫೈಡ್ ಕೋರ್ಸ್ ಮಾಡಿ ಅಂತ. ಅದಕ್ಕೋಸ್ಕರ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ವಿ. ಸರ್ಟಿಫಿಕೇಶನ್ ಕೊಟ್ಟು ನಿಮಗೆ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಗ್ರ್ಯಾಜುಯೇಷನ್ ನ್ಯೂಮರಾಲಜಿಯಲ್ಲಿ ಕೊಡ್ತಾ ಇದ್ದೀವಿ. ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ. ವಾಲ್ಯೂಮ್ 1 ಪುಸ್ತಕ, ವಾಲ್ಯೂಮ್ 2, ವಾಲ್ಯೂಮ್ 3, ಆಮೇಲೆ ವಾಲ್ಯೂಮ್ 4, ಈ ಎಲ್ಲ ಪುಸ್ತಕಗಳಿಂದ ಆಯ್ದ ಭಾಗಗಳಾಗಿ 1000 ಪೇಜಸ್ ಬುಕ್ ಮೆಟಲ್ ಉಚಿತವಾಗಿ ಕೊಡ್ತಾ ಇದ್ದೀವಿ. 3 ತಿಂಗಳ ಕೋರ್ಸ್ ನಡೆಯುತ್ತೆ, ಈವ್ನಿಂಗ್ 7:30 to 9 ನಡೆಯುತ್ತೆ. ಸೊ ಮಂಡೇ ಟ್ಯೂಸ್ಡೇಸಲ್ಲಿ ಇರುತ್ತೆ, ವಾರದಲ್ಲಿ 2 ದಿನ, ಒಂದು ತಿಂಗಳಿಗೆ 1-8 ದಿನ, 1-3 ತಿಂಗಳಿಗೆ 24 ದಿನ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೀವು ತಗೊಳ್ಳಿ, ನಮ್ಮ ಅಸಿಸ್ಟೆಂಟ್ಸ್ ಹತ್ರ ತಗೊಂಡು ಕೋರ್ಸ್ಗೆ ಜಾಯ್ನ್ ಆಗಿ ಗುರುಗಳು ಶಿಷ್ಯರು ಒಟ್ಟಿಗೆ ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸದಸ್ಯರಿಗೆ, ನಿಮ್ಮ ಬಂಧು ಬಳಗಕ್ಕೆಲ್ಲ ನೀವು ಕೂಡ ಹೇಳ್ತಾ, ಈ ಶಾಸ್ತ್ರದ ಪವರ್ ಏನು ಅಂತ ತಿಳಿಸ್ಕೊಡ್ತಾ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೊಂದು ಸುವರ್ಣ ಅವಕಾಶ ಅಂತ ಹೇಳ್ತಾ, ಸೊ ಕರ್ಕಟಕ ರಾಶಿಯವ್ರಿಗೆ ಹೇಗಿರುತ್ತೆ ಫೆಬ್ರವರಿ 2024 ನೋಡೋಣ. ಬನ್ನಿ, ಒಂದು 20% ತೊಂದರೆಗಳು ಸಿಕ್ಕಾಕೊಳ್ತಾರೆ ಕರ್ಕಟಕ ರಾಶಿಯವರು ಈ ಫೆಬ್ರವರಿ ತಿಂಗಳು. ಯಾವ ಥರ ಅನ್ನೋದನ್ನು ನೋಡೋಣ. 80% ಚೆನ್ನಾಗಿದೆ, ಒಂದು 20% ಪ್ರಾಬ್ಲಮ್ ಇದೆ. 20% ಪ್ರಾಬ್ಲಮ್ ಯಾವುದು ಅಂತ ಆಮೇಲೆ ನೋಡೋಣ. 80% ಪ್ಲಸ್ ಪಾಯಿಂಟ್ ಫಸ್ಟ್ ನೋಡೋಣ. ಮೊದಲಿಗೆ 4 ರಾಶಿ ಕುಂಡಲಿ ನೋಡೋಣ. 1-2-2024, ಆಮೇಲೆ 10-2-2024, 19-2-2024, 28-2-2024. ಈ 4 ರಾಶಿ ಕುಂಡಲಿ ನೋಡುವಾಗ ಕರ್ಕಟಕ ರಾಶಿಗೆ ಯೋಗವನ್ನು ತಂದುಕೊಡ್ತಕ್ಕಂಥ ಗ್ರಹ ದಿನ ದಿನಕ್ಕೂ ಬದಲಾವಣೆ ಆಗ್ತಿರ್ತಾನೆ ಚಂದ್ರ. 3ನೇ ಮನೆಯಲ್ಲಿ ಫಸ್ಟು ದಿನ ನೀವು ನೋಡುವಾಗ 1 ಫೆಬ್ರವರಿ 2024. ಸೊ ಆಲ್ಮೋಸ್ಟ್ ನಿಮ್ಗೆ 1 ಕರೆಕ್ಟಾಗಿ ಅದೇ ಜಾಗಕ್ಕೆ ಬರ್ತಾನೆ. ಎಲ್ಲಿ? ಕನ್ಯಾರಾಶಿಯಲ್ಲಿ ಪ್ರಾರಂಭಿಸ್ತಾನೆ ಚಂದ್ರ. ಅವತ್ತಿನ ದಿನ 1ನೇ ತಾರೀಕು 28ನೇ ತಾರೀಕು ಕರೆಕ್ಟಾಗಿ ಅಲ್ಲೇ ಬಂದಿರ್ತಾನೆ. ಸೊ 3ನೇ ಮನೆಯಲ್ಲಿ ಚಂದ್ರ. ಓಕೆ, ಆಮೇಲೆ ತುಂಬ ಮುಖ್ಯವಾಗಿ ಏನಂದರೆ, ಪೂರ್ವ ಪುಣ್ಯಾಧಿಪತಿ ಆಮೇಲೆ ಕರ್ಮಸ್ಥಾನಾಧಿಪತಿ ಎರಡು ಕಾರಕತ್ವ ಕೂಡ ಮಂಗಳ ಗ್ರಹಕ್ಕೆ ಇರೋದು ಆ ಕರ್ಕಟಕ ರಾಶಿಗೆ. ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಯಾವಾಗ, ಈಗ 6ನೇ ಮನೇಲಿ ಇದ್ದರೂ ಕೂಡ 7ನೇ ಮನೆಗೆ ಬಂದುಬಿಡ್ತಾನೆ ಯಾವಾಗ, 1-10 ದಿನದಲ್ಲೇ. ಅದು ಒಂದೇ ರೀ ಪ್ಲಸ್ ಪಾಯಿಂಟು ಕರ್ಕಟಕ ರಾಶಿಯವರಿಗೆ. ವಿಪರೀತ ಧೈರ್ಯ ಬರುತ್ತೆ ಈ ತಿಂಗಳು. ವಿಪರೀತ ಧೈರ್ಯ ಬಂದು ಏನು ಕೆಲಸ ಇದ್ರು ನೋಡೋಣ ಬಿಡು, 10 ಲಕ್ಷ ಕೊಡ್ಬೇಕಾ, ಪರವಾಗಿಲ್ಲ 1 ಲಕ್ಷ ಐತೆ, ಹೊಂಚ್ಬಿಡೋಣ ಅನ್ನೋ ಧೈರ್ಯಗೆಲ್ಲ ಬರುತ್ತೆ. ಆಮೇಲೆ ಗುರುಗ್ರಹ ಕೂಡ ಅಷ್ಟೇ, 10ನೇ ಮನೆಯಲ್ಲಿ ಆರಾಮಾಗಿದ್ದಾರೆ, ಅದು ಕೂಡ ಬೆಸ್ಟೇ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಕೊಡ್ತಿರ್ತಕ್ಕಂಥದ್ದು ಏನಿಲ್ಲ. 3ನೇ ಮನೆಯಲ್ಲಿ ಕೇತು ಕೂಡ ಒಳ್ಳೆಯದೆ, ಆದರೆ 9ನೇ ಮನೆಯಲ್ಲಿ ರಾಹು ಇದೆಯಲ್ಲ, ಇದು ಒಂದು ಸ್ವಲ್ಪ ತೊಂದರೆಗಳನ್ನ ಕೊಡ್ಬೋದು. ಯಾವ ಬೇಸ್ ಮೇಲೆ ಕೊಡ್ಬೋದು? ಆಲ್ಮೋಸ್ಟ್ ಬಿಸ್ನೆಸ್ ಪೀಪಲ್ಗೆ, ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಫಿನಾನ್ಷಿಯಲ್ ಪ್ರಾಬ್ಲಮ್ ಕರ್ಕಟಕ ರಾಶಿಯವ್ರಿಗೆ ಬರಲ್ಲ. ಆಮೇಲೆ ಕರ್ಕಟಕ ರಾಶಿಯವ್ರು ಒಂದು ಜಾಗದಲ್ಲಿ ನಿಲ್ಲಲ್ಲ, ಯಾವಾಗಲೂ ಟ್ರಾವೆಲ್ಲು, ಯಾವಾಗಲೂ ಬೇರೆ ಬೇರೆ ಜಾಗಕ್ಕೆ ಹೋಗೋದು ಹೊಸ ಹೊಸ. ಈ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಕರ್ಕಟಕ ರಾಶಿಯವರು, ಅವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅದರಿಂದ ಕರ್ಕಟಕ ರಾಶಿ ಮೊದಲೇ ಅದು ಏಡಿ ಕಾಯಿ. ಓಕೆ, ಏಡಿ ಅಂದಮೇಲೆ ಒಂದೇ ಜಾಗದಲ್ಲಿ ಇರೋಕ್ಕಾಗತ್ತಾ? ಸಮುದ್ರ ಅದು ಇದು ತೀರದಲ್ಲಿ ಇರ್ತದೆ, ಈ ತೀರದಲ್ಲಿ ನೀರು ಹೊಡ್ಕೊಂಡು ಹೋಯ್ತಂದರೆ ಆ ತೀರಕ್ಕೆ ಹೋಗಿ ಬೀಳ್ತದೆ. ಆ ಥರ ಜಲಚರ ಪ್ರಾಣಿಗಳ ಥರ ಇವರು, ಜಲಚರ ಪ್ರಾಣಿಗಳ ಥರ, ಅದರಿಂದ ಓಡಾಡ್ತಾ ಇರಬೇಕು. ಈ ಕೆಲವರೆಲ್ಲ ಪಾಪ ಇವಾಗ ಒಂದು ಯಾವುದೋ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರೆ, ಸಿಂಪಲ್ ಅಂದರೆ ಒಂದು ಸ್ವಲ್ಪ ದೂರ ಓಡ್ಬಾರ್ದು, ಹೋಟೆಲ್ ಇಟ್ಕೊಂಡಿರ್ತಾರೆ,
ಅವರೆಲ್ಲ ಸ್ವಲ್ಪ ಆಗಾಗ ಸ್ವಲ್ಪ ಬೇರೆ ಕಡೆ ಹೋಗಿ ಬರ್ತಕ್ಕಂಥ ಪ್ಲ್ಯಾನ್ಸ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅಲ್ಲರವರು, ಹೊರದೇಶದಲ್ಲಿ ಕೆಲಸ ಮಾಡೋರು, ಅವರ ಬರ್ತ್ ಪ್ಲೇಸ್ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಬರ್ತಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯವರೆಗೂ ದುಡ್ಡು ಕಾಸಲ್ಲಿ, ವ್ಯಾಪಾರದಲ್ಲಿ, ಹಣಕಾಸಲ್ಲಿ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಈ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಕೆಲವರು ಇರ್ತಾರಲ್ಲ, ಅವ್ರುಗಳಿಗೆ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನು ಬರ್ಬೋದು. ಅದರಲ್ಲಿ ಪ್ರಯತ್ನಗಳು ಅಂತ ನೋಡುವಾಗ ಪ್ರಯತ್ನಗಳಿಗೆಲ್ಲ ಸಕ್ಸಸ್ ಸಿಗುತ್ತೆ. ಓಕೆ, ಸೊ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ನಾನು ಹೇಳಿದ್ನಲ್ಲ, ಒಂದೇ ಕಡೆ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಜಾಸ್ತಿ ಬರುತ್ತೆ. ಮೊದಲೇ ಮೂರನೇ ಜಾಗದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರು ಇರ್ತಾರೋ ಅವ್ರಿಗೆ ಪ್ರಯತ್ನ ಸ್ಥಾನದಲ್ಲಿ, ಅದು ವೀರ್ಯ ವಿಜಯ ಸ್ಥಾನ ಅಂತ ಹೇಳ್ತಾರೆ ಮೂರನೇ ಸ್ಥಾನದಲ್ಲಿ, ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಆದರೆ ಅಣ್ಣ ತಮ್ಮಂದ್ರೆ ಯಾರು ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆ ತಂದೆಯ ಸ್ಥಾನದಲ್ಲಿರೋರಿಗೆ ತೊಂದರೆ ಆಗ್ಬೋದು. ಇವಾಗ ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಡ್ಕೊಂಬಿಡ್ಬೋದು, ಅದರಿಂದ ಪ್ರಾಪರ್ಟಿ ಲಿಟಿಗೇಷನು, ಅಪ್ಪನ ಜೊತೆ ಜಗಳ, ಅಣ್ಣ ತಮ್ಮಂದ್ರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಆಮೇಲೆ ಅಪ್ಪನಿಗೇನೋ ಒಂದು ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸು, ಇದೆಲ್ಲ ಒಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಓಕೆ, ಸ್ವಲ್ಪ ರಿಲೇಷನ್ಶಿಪ್ ತೊಂದರೆಗಳು ಬರ್ಬೋದು. ಕಾಮನ್ ಆಗಿ ನಿಮಗೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಮು, ಹೊಟ್ಟೆ ಸಂಬಂಧವಾದಂಥ ಪ್ರಾಬ್ಲಮ್ಸು ಇದೆಲ್ಲ ಸ್ವಲ್ಪ ಕಾಮನಾಗಿ ಬರ್ಬೋದು. ಯೂರಿನರಿ ರಿಲೇಟೆಡ್ ಪ್ರಾಬ್ಲಮ್ಸು ಬರ್ಬೋದು ಕರ್ಕಟಕ ರಾಶಿಯವರಿಗೆ. ಅದರಿಂದ ಪ್ರಯಾಣಗಳಲ್ಲಿ ಸ್ವಲ್ಪ ಒಳ್ಳೆ ಪ್ರಯಾಣ ಅಂದರೆ ಒಂದು ವಾಲ್ವೋ ಬಸ್ ತೊಗೊಳ್ಳೋದೋ, ಒಂದು ಟ್ರೈನ್ ತೊಗೊಳ್ಳೋದೋ, ಇಲ್ಲ ಫ್ಲೈಟ್ ತೊಗೊಳೋದೋ, ಈ ಥರ ಪ್ರಯಾಣ ಮಾಡಿ. ನಾನು ತುಂಬ ಆನ್ ರೋಡಲ್ಲಿ ನಾನು ಇದ್ದೀನಿ ಅಂತೇಳಿ ಬೈಕ್ ತೊಗೊಂಡೋಗೋದು, 1000 ಕಿಲೋಮೀಟ್ರು, ಫೋರ್ ವೀಲರ್ ತೊಗೊಂಡು ನೈಟೆಲ್ಲ ಜರ್ನಿ ಮಾಡೋದು, ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆಕ್ಸಿಡೆಂಟ್ಸ್ ಆಗ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಇನ್ಫೆಕ್ಷನ್ಸ್, ಕಫ ಕಟ್ತಕ್ಕಂಥದ್ದು ಅದೆಲ್ಲ ಜಾಸ್ತಿಯಾಗಿ, ಇವಾಗೆಲ್ಲ ಸ್ವಲ್ಪ ಹೇಳ್ತಿದ್ರಲ್ಲ ಸ್ವಲ್ಪ ಏನೇನು ಸಿಂಪ್ಟಮ್ಸ್ ಈ ಇನ್ಫೆಕ್ಷನ್ಸ್ಗೆಲ್ಲ ಹೇಳ್ತಿದ್ದಾರೆ. ಆ ಇನ್ಫೆಕ್ಷನ್ಸ್ ಎಲ್ಲ ಆಗಿ ಅಲರ್ಜಿ ಬ್ರ್ಯಾಂಕ್, ಅದು ಲಂಗ್ಸ್ ರಿಲೇಟೆಡಲ್ಲಿ ನಾವು ಟೆಕ್ನಿಕಲ್ ವರ್ಡ್ ಹೇಳೋದಕ್ಕೆ ಬರಲ್ಲ, ಅಲರ್ಜಿ, ಬ್ರ್ಯಾಂಕಟಿಸ್, ಈ ಆಸ್ತಮಾ, ವೀಝಿಂಗ್, ಈ ಥರ ಇರ್ತಕ್ಕಂಥವ್ರಿಗೆ ತೊಂದರೆಗಳಾಗ್ಬೋದು. ನಾರ್ಮಲಿ ಕರ್ಕಟಕ ರಾಶಿಯವರು ದಪ್ಪ ಇರ್ತಾರೆ, ದಪ್ಪ ಇಲ್ಲ ಸ್ವಲ್ಪ ಸಣ್ಣ ಇದ್ದಾರೆ ಅಂದರೂ ಹೊಟ್ಟೆ ಭಾಗ ಮಾತ್ರ ಸ್ವಲ್ಪ ದಪ್ಪ ಇರೋದು, ಹೊಟ್ಟೆ ಇರೋದು ಅವ್ರಿಗೆ ಹೊಟ್ಟೆ ಬಂದ ಮೇಲೆ ಮುಗೀತಲ್ಲ, ಅಲ್ಲಿ ಇಲ್ದಿದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ, ಡೈಜೆಸ್ಟಿವ್ ಆರ್ಗನ್ಸ್ದು ಪ್ರಾಬ್ಲಮ್ ಬರ್ಬೋದು. ಆರೋಗ್ಯದ ಸಮಸ್ಯೆಗಳು, ಅಣ್ಣ ತಮ್ಮಂದಿರ ಜಗಳ, ತಂದೆ ಜೊತೆ ಜಗಳ, ಅಣ್ಣ ತಮ್ಮಂದಿರ ಆರೋಗ್ಯ, ಆಕ್ಸಿಡೆಂಟ್ಸು, ಅದು ನಿಮ್ಮ ತಲೆ ಮೇಲೆ ಬೀಳೋದು, ತಂದೆದು ಆರೋಗ್ಯದ ಏನಾದ್ರು ಸಮಸ್ಯೆ ಬಂದು ಆಯುಷ್ಯ ಕಂಟಗಳು ಬಂದು ನಿಮಗೆ ಬೀಳೋದು, ಇವು ಮೂರರಿಂದ ಒಂದು 20% ಮನಸ್ಸು ನೊಂದ್ಕೋಬೋದು. ದುಡ್ಡು ಕಾಸಿನ ಸಮಸ್ಯೆ ಇಲ್ಲ, ಹಣಕಾಸಿನ ಸಮಸ್ಯೆ ಇಲ್ಲ, ವ್ಯಾಪಾರದ ಅದು ಇದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಮದುವೆ ಮುಂಜಿಗಿರೋರು ಸ್ವಲ್ಪ ಈ ತಿಂಗಳು ತಳ್ಳಿದ್ರೆ ಬೆಸ್ಟು ಬೇರೆ ತಿಂಗಳಿಗೆ. ಓಕೆನಾ, ಅಷ್ಟು ನೋಡ್ಕೊಳ್ಳಿ. ಸೊ ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರ ಮಾಡ್ಕೋಬೇಕಂದ್ರೆ ಏನು ಅಂಥ ಪರಿಹಾರಗಳ ಅವಶ್ಯಕತೆ ಏನೂ ಇಲ್ಲ. ಕೆಲವರು ಇಲ್ಲ ಗುರುಜಿ ನಮಗೆ ಒಂದು ಸ್ವಲ್ಪ ಪರಿಹಾರದ ಅವಶ್ಯಕತೆ ಇನ್ನು ಇದೆ ಅಂತ ಅಂದ್ಕೊಳ್ಳೋರಿಗೆ ನಾವೇ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡಿ ಕೊಡಲಾಗುತ್ತೆ. ಓಕೆ, ಸೊ ಪ್ರತಿನಿತ್ಯ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಅಭಿಷೇಕ, ಪೂಜೆ, ಜಪಗಳು ನಡೀತಾ ಇರುತ್ತೆ. ರಾಹುಕಾಲ ಪೂಜೆ ಅಂತ ವಿಶೇಷವಾಗಿ ನಾವು ಕೂಸ್ಮಾಂಡ ಆರತಿ ಮಾಡ್ತೀವಿ. ಸೊ ಬೂದುಗುಂಬಳಕಾಯಲ್ಲಿ ಅಮ್ಮನವ್ರಿಗೂ ಬೂದುಗುಂಬಳಕಾಯಿದ್ದು ಬಲಿ ಪೂಜೆ ಮಾಡ್ತೀವಿ, ಕೂಸ್ಮಾಂಡ ಆರತಿ ಸರ್ವೇಶ್ವರಿಗೆ ಮಾಡ್ತೀವಿ, ಭಾನುವಾರ 4:00 ರಾಹುಕಾಲ 6:00. ಸೊ ಹೋಮ ಹವನಗಳು ಅಮಾವಾಸ್ಯ ಹುಣ್ಣಿಮೆ ದಿನ ನಡೀತಾ ಇರುತ್ತೆ. ನಂದು ಇನ್ಸ್ಟಾಗ್ರಾಮು ಫಾಲೋ ಮಾಡೋರು ಗೊತ್ತಿರುತ್ತೆ, ಎಲ್ಲ ದೇವಸ್ಥಾನಗಳು ಸುತ್ತೋದೇ ನಮ್ಮ ಕೆಲಸ. ಆಮೇಲೆ ತಂತ್ರಿಗಳು ಇವರೆಲ್ಲ ಬಂದು ಪೂಜೆ ಮಾಡ್ತಾನೇ ಇರ್ತಾರೆ, ಹೋಮ ಹವನಗಳು ನಡೀತಿರುತ್ತೆ. ಇಲ್ಲಿ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡಿ ಕೊಡಲಾಗುತ್ತೆ. ನಿಮ್ಮ ಮಕ್ಕಳದ್ದು ಏನಾದರೂ ಎಜುಕೇಷನ್ ಪ್ರಾಬ್ಲಮ್ ಇತ್ತು ಅಂತ ಇಟ್ಕೊಳ್ಳಿ, ಹಯಗ್ರೀವ ಸರಸ್ವತಿ ಯಂತ್ರವನ್ನು ತರಿಸ್ಕೊಂಡು ನೀವು ಮನೇಲಿ ಪೂಜೆ ಮಾಡ್ಬೋದು. ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ಮಹಾಲಕ್ಷ್ಮಿ ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಈ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅನ್ನೋರಿಗೆ ನವಗ್ರಹ ಕಾಳಸರ್ಪ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಅದೇ ರೀತಿ ಜಮೀನದ ಏನಾದರೂ ಪ್ರಾಬ್ಲಮ್ ಬರ್ತಿದೆ ಅಂದರೆ ನೀವು ವಾಸ್ತು ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ಕೆಲಸದ ವಿಷಯವಾಗಿ ಜನಾಕರ್ಷಣೆ ಯಂತ್ರ, ಸರ್ವಕಾರ್ಯ ಸಿದ್ಧಿ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಶತ್ರುಗಳು ತುಂಬ ಇದ್ದಾರೆ ಗುರುಜಿ ಅಂದರೆ ಶರಭೇಶ್ವರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ನಿಮ್ಮ ಗೋತ್ರದ ಹೆಸರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರ, ಪರಿವಾರ ಸದಸ್ಯರ ಎಲ್ಲ ರಾಶಿ ನಕ್ಷತ್ರ, ನಿಮ್ಮ ಅಡ್ರೆಸ್ಸು ನಮಗೆ ಕಳಿಸ್ಕೊಟ್ರಿ ಅಂದರೆ ನಾವು ಈ ಯಂತ್ರವನ್ನು ಪೂಜೆ ಮಾಡಿ ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ವಿದೇಶದಲ್ಲಿದ್ದರೂ ಸರಿ, ಈ ಯಂತ್ರವನ್ನು ಪೂಜೆ ಮಾಡಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಕುಟುಂಬದವ್ರ ಹೆಸರಿನಲ್ಲಿ ಪೂಜೆ ಮಾಡಿ ಕಳಿಸ್ಕೊಳ್ಳಲಾಗುತ್ತೆ. ಅದನ್ನು ನೀವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.